ಅಂತದ್ದು ನಮ್ಮನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯ ಸರ್ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನ ತರ್ತೀನಿ ಅಂತ ಹೊರಟಿದ್ದಾರೆ ಅಂದ್ರೆ ಇನ್ನೆಂತ ದೊಡ್ಡರಿರ್ಬೇಕು ಇವರು ಗೊತ್ತಿಲ್ಲ. ಯಾಕೆಂದ್ರೆ ಈ ದಿನ ನೀವು ಇಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತಲು ನೋಡ್ಬೇಕು, ಸಿದ್ದರಾಮಯ್ಯನವರ ಸುನಾಮಿನೇ ಬರ್ದು ಹರಿದು ಬಂದಿದೆ. ದೇವರಾಜ್ ಅರಸು ಆದ್ಮೇಲೆ ಅವರ ಪ್ರತಿರೂಪವಾಗಿ ಬಂದಿರತಕ್ಕಂತ ಸಿದ್ದರಾಮಣ್ಣ ಅವರು. ನಾವು ಏನೀಗ ಬಿಜೆಪಿ ಸರ್ಕಾರಕ್ಕೆ ಈ ಜೆಡಿಎಸ್ ಸರ್ಕಾರಕ್ಕೆ ಹೋರಾಟ ಮಾಡಕ್ ಬಂದಿದೀವಿ, ನಮ್ಮನ್ನೇನು ಮಾಡಕ್ ಆಗಲ್ಲ, ಅವ್ರ ತಟ್ಟೆಲಿ ಯಜ್ಞ ಸತ್ ಬಿದ್ದಿದೆ. ಇಲ್ಲಿಂದ ನಮ್ಮ ಕರ್ನಾಟಕದಿಂದ ತೊಲಗುವಂತ ಕೆಲಸವನ್ನ ಮಾಡಬೇಕು ಅಂತ ನಮ್ಮ ನಮ್ಮ ಕರ್ನಾಟಕದ 6 ಕೋಟಿ ಜನರ ಒಂದು ಆಸೆ ಇದೆ. ಪೊಲೀಸರು ಇವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತಕ್ಕಂತ ನೆಪ ಹೇಳಿ ಇವತ್ತು ನಮ್ಮನ್ನು ರಾಜಭವನಕ್ಕೆ ಬಿಡದಲ್ಲಿ ಅಡ್ಡ ಹಾಕಿದ್ದಾರೆ. ನಮ್ಮ ರಾಜ್ಯಪಾಲರನ್ನ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಗಾಳ ಮಾಡಿಕೊಂಡು ನಂಬರ್ 1 ಮುಖ್ಯಮಂತ್ರಿ ನೀವು ಸಿದ್ದರಾಮಯ್ಯನವರು. ಜೀವನ ಪೂರ್ತಿ ಏನು ಪ್ರಪಂಚ ಕರ್ನಾಟಕ ಏನು ನಡೀತಾ ಇದೆ ಅದು ಜೀವನ ಯಾವಾಗಲೂ ಕೂಡ ಕಾಂಗ್ರೆಸ್ ತೇ ಇರುತ್ತೆ. ನಮ್ಮನ್ನು ನಾವು ಒಂದು MLA ಇಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತರು ಬಂದು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ, ಅದು ಸಿದ್ದರಾಮಯ್ಯನ ಸಾಗರನೇ ಇವತ್ತು ಹರಿದು ಬಂದಿದೆ. ಒಂದೊಂದು ಪ್ರತಿಯೊಂದು ಎಲ್ಲ ಹಳ್ಳಿ ಜಿಲ್ಲೆ ಗ್ರಾಮಾಂತರದಲ್ಲಿ ಹೋರಾಟ ಇದೆ. ಇವತ್ತು ಒಂದು MLA ಇಲ್ಲ ಒಂದು ಮಿನಿಸ್ಟರ್ ಇಲ್ಲ ಅಂದರೆ ಇಲ್ಲೇ ಅವರಿಗೆ ತಕ್ಕ ಪಾಠ ಕಲಿಸಿದೀವಿ ಅಂತ ಅರ್ಥ ಮಾಡ್ಕೋಬೇಕು. ಈಗೇನು ಗೋರ್ನರ್ ಇಟ್ಕೊಂಡು ನಾಟಕ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಏನು ನಡೆಯಲ್ಲ ಅವ್ರದ್ದು, ಇಲ್ಲಿ ನಮ್ಮ ಹತ್ರ ಏನು ಪಾಠ ನಡೆಯಲ್ಲ. ದಯವಿಟ್ಟು ನಿಮ್ಗೆ ಏನಾರ ಮಾನ ಮರ್ಯಾದೆ ಇದ್ದರೆ ಕಣ್ಣು ಕಿವಿ ಮೂಗು ಇದ್ದರೆ ದಯವಿಟ್ಟು ನಮ್ಮ ಸುದ್ದಿ ಬರೆದಂಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಸಿದ್ಧಾರ್ಥಗಳಿಗೆ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಬಂದಿದ್ದೀರಲ್ಲ, ಬರೀ ಲೇಡೀಸ್ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತಂದು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯನ್ನು ನಾವೆಲ್ಲರೂ ಒಂದು ಕಾರ್ಯಕರ್ತರು ತಡವಕ್ಕಾಗಲ್ಲ ಅಂತದ್ದು ನಮ್ಮನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯ ಸರ್ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದು ನಾವು ಸಾಮಾನ್ಯ ಕಾರ್ಯಕರ್ತರು ಒಂದೊಂದು ದಾಡ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ನೀವೇ ಹೇಳಿ, ಒಂದು ದುಶ್ಯೋಸನ ದುರ್ಯೋಧನ ರಾವಣ ಕಂಸಸೂರ ಅಂತ ಆ ತರ ಇದಾರಲ್ಲ, ಆ ತರ ಬಿಜೆಪಿ ಸರ್ಕಾರದವ್ರು ಇದಾರೆ. ಈಗ ಆ ತರ ಬಂದ್ರು ನಮ್ಮನ್ನ ಒಬ್ಬೊಬ್ಬರ ಕಾರ್ಯಕರ್ತರು ಒಬ್ಬರನ್ನ ಯಾರನ್ನು ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಲೇಡೀಸ್ ಮಾತ್ರ ಮುಟ್ಟಕ್ಕಾಗಲ್ಲ ತಡವಕ್ಕಾಗಲ್ಲ. ಆ ತರ ಏನಾರ ಗಂಡು ಸ್ಥಾನ ಇದ್ರೆ ಅವ್ರಿಗೆ ಏನಾರ ಬಿಜೆಪಿ ಸರ್ಕಾರಕ್ಕೆ ಮಾನ ಮರೋದು ಇದ್ರೆ ಅವ್ರು ಬಂದು ನಮ್ಮ ಹತ್ರ ಹೋರಾಟ ಮಾಡ್ಲಿ, ನಮ್ಮನ್ ಕೇಳಿ. ಸಿದ್ದರಾಮಯ್ಯ ಸರ್ ಹತ್ರ ಹೋಗ್ಬೇಕಂದ್ರೆ ಫಸ್ಟ್ ನಮ್ಮ ಹತ್ರ ಬಂದು ಹೋಗ್ಲಿ. ಓಕೆ, ಬಿಜೆಪಿ ಮತ್ತು JDS ನ ಒಂದು ಕುಹಕದಿಂದ ರಾಜಭವನವನ್ನ ರಾಜಕೀಯ ಭವನವನ್ನಾಗಿ ಮಾಡಿಕೊಂಡು ರಾಜಭವನದ ಒಂದು ಶಕ್ತಿಯಾಗಿದ್ದಂತಹ ನಮ್ಮ ರಾಜ್ಯಪಾಲರನ್ನ ಬಿಜೆಪಿ ಮತ್ತು JDS ಅನ್ನು ಗಾಳ ಮಾಡಿಕೊಂಡು ಒಂದೇ ದಿನದಲ್ಲಿ ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಲ್ಲ, ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ವಾ? ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಿದ್ದೀವಿ. ಯಾಕೆಂದ್ರೆ ಈ ದಿನ ನೀವು ಇಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತಲು ನೋಡಬೇಕು, ಸಿದ್ದರಾಮಯ್ಯನವರ ಸುನಾಮಿನೇ ಬರೆದು ಹರಿದು ಬಂದಿದೆ ಇಡೀ ರಾಜ್ಯಾದ್ಯಂತ. ಹಿಂದುಳಿದ ದೀನ ದಲಿತರ ಮಹಿಳೆಯರ ಶೋಷಿತ ವರ್ಗದ ಅಹಿಂದ ನಾಯಕರಾಗಿರುವಂತಹ ನಮ್ಮ ಸಿದ್ದರಾಮಯ್ಯನವರ ವಿರುದ್ಧ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಲ್ಲ, ಏನು ಸ್ವಾಮಿ ತಪ್ಪು ಮಾಡಿದ್ದಾರೆ? ಅವರು ಭಾಗ್ಯಗಳ ಸರದಾರಾಗಿ 5 ವರ್ಷಗಳ ಸುಭಿಕ್ಷ ಸರ್ಕಾರ ಕೊಟ್ಟಿದ್ರು, ವಾಮ ಮಾರ್ಗದಲ್ಲಿ ಬಂದು ಅಸ್ಥಿರಗೊಳಿಸಕ್ಕೆ ಹೋಗ್ತಿದ್ದೀರಾ? ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ BJP ಒಂದು ಏನು ಫೈಲ್ಗಳಿದೆ ಆ ಕಡತಗಳಿಗೆ ನೀವು ಪ್ರಾಸಿಕ್ಯೂಷನ್ ಕೊಡಿ. ದಳದವರು ಇವಾಗ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ, ಅವ್ರ ವಿರುದ್ಧನೇ ತನಿಖೆಯಾಗಿ ಬಂದು ಕಡತ ಬಿದ್ದಿದೆಯಲ್ಲ, ಅವ್ರ ವಿರುದ್ಧವಾಗಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ. ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಲ್ಲ, ಈ ದಿನನೇ ಕೂಡಲೇ ಅದನ್ನು ಹಿಂಪಡಿಬೇಕು ಅಂತ ನಾನು ಆಗ್ರಹಿಸ್ತಿದ್ದೀನಿ. ನೋಡಿ, ಈಗ ಇಷ್ಟು ಒಳ್ಳೆ ವ್ಯಕ್ತಿನ ಕೆಳಗಡೆ ಇಳಿಸಬೇಕು ಅಂತ ಅವ್ರು ಮಾಡ್ತಿದ್ದಾರೆ ತೀರ್ಮಾನ ಅಂದರೆ ಅದು ಅವ್ರಿಗೆ ಸರಿ ಅನಿಸ್ತಾ ಇಲ್ಲ, ಆದರೂ ಕೂಡ ಮಾಡ್ತಿದ್ದಾರೆ ಅಂದರೆ ಅದು ಅವರ ತಪ್ಪು ತೀರ್ಮಾನ. ಸೊ ಈ ಥರ ಇರೋದ್ರಿಂದ ನಾವಿಷ್ಟು ಜನ ಬಂದಿದ್ದೀವಿ, ಜನಸಾಗರ ತುಂಬಾ ಬರ್ತಿದೆ, ಕೋಟ್ಯಾನ್ ಜನ ಅವರಿಗೆ ಸಪೋರ್ಟ್ ಇದ್ದಾರೆ, ಇನ್ನೂ ಇರ್ತಾರೆ, ಇನ್ನೂ ಎಷ್ಟು ಹೋರಾಟಕ್ಕಾದರೂ ನಾವು ಮುಂದೆ ಇರ್ತೀವಿ, ಜೊತೆಲೇ ನಡೀತೀವಿ. ನಮಗೆ ಈ ಥರ ಒಂದು ಕೆಟ್ಟ ನಿರ್ಧಾರನ ಅವ್ರು ತೊಗೊಂಡು ಅವರು ಸರ್ಕಾರನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ ಅಷ್ಟೇ. ಇದರಿಂದ ನಮಗೆ ಯಾವ ಸರ್ಕಾರ ನಮ್ಮ ಸರ್ಕಾರಕ್ಕಂತೂ ತೊಂದರೆ ಆಗೋದಿಲ್ಲ, ಜನಗಳಿಗೆ ಗೊತ್ತಾಗ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಈಗ ಯಾಕೆಂದ್ರೆ 5 ಗ್ಯಾರಂಟಿಗಳನ್ನ ಇದುವರೆಗೂ ಕಾರ್ಯರೂಪದಲ್ಲಿರುವಂಥ ಸರ್ಕಾರ ನಮ್ಮದು ಮಾತ್ರ, ಬೇರೆ ಯಾವ ಸರ್ಕಾರದಲ್ಲೂ ಈ ಥರ ಮಾಡಿಲ್ಲ. ಹೇಳಿದರೆ ಅದನ್ನು ವಾಪಸ್ ಕಿತ್ಕೊಂಡಿದ್ದಾರೆ, ಇದುವರೆಗೂ ಯಾವ ಕಾರ್ಯರೂಪಕ್ಕೂ ತಂದಿಲ್ಲ. ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಅವ್ರನ್ನ ಬಿಡದೆ ನಾವು ಕಾಪಾಡ್ತೀವಿ, ಅವ್ರ ಮುಂದೆ ಇದ್ದೇ ಇರ್ತಾರೆ ಇನ್ನು ಈ 5 ವರ್ಷ ಅಲ್ಲದೆ ಜೀವನ ಪೂರ್ತಿ. ಏನು ಪ್ರಪಂಚ ಕರ್ನಾಟಕ ಏನು ನಡೀತಾ ಇದೆ ಅದು ಜೀವನ ಯಾವಾಗಲೂ ಕೂಡ ಕಾಂಗ್ರೆಸ್ ತೇ ಇರುತ್ತೆ, ಇರಲೇಬೇಕು. ಇದೇ ನಮ್ಮ ಹೋರಾಟ, ನಾವು ಮಾಡ್ತಾನೆ ಇರ್ತೀವಿ, ಇದೆಲ್ಲಿವರೆಗೂ ಬೇಕಾದರೂ ನಿಂತ್ಕೊಳ್ಳಿ. ಈಗ ಸಿದ್ದರಾಮಯ್ಯ ಅವರ ಮೇಲೆ ಇವರು ಒಂದು ಕಪ್ಪು ಚುಕ್ಕಿಯನ್ನು ಹೊರಿಸ್ಲಿಕ್ಕೆ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸಿಂಗಲ್ ಕಾರಣಗಳು ಸಿಗಲಿಲ್ಲ. ಇದಕ್ಕೆ ಈ ಥರ ಒಂದು ಗೊಂದಲ ಹುಟ್ಟಿಸೋದಕ್ಕೆ ಒಂದು ಕುತಂತ್ರವನ್ನು ಹೂಡಿರ್ತಕ್ಕಂತಹ ಇಂತಹ
ಒಂದು ಜೆ ಡಿ ಎಸ್ ಈ ಬಿ ಜೆ ಪಿಯ ವರ್ತನೆಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿಯಾದ ಏನು ಒಂದು ಪುರಾವೆಗಳು ಸಿಗ್ತಿಲ್ಲ. ಸಿಗಲಿಲ್ಲದಕ್ಕೆ ಈಗೇನು ಮಾಡ್ತಾ ಇದ್ದಾರೆ, ಊಹಾಪೋಹಗಳ ಮೇಲೆ ಈ ಥರ ಕುತಂತ್ರ ಊರಿ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ತರ್ತೀನಿ ಅಂತ ಹೊರಟಿದ್ದಾರೆ ಅಂದರೆ ಇನ್ನೆಂಥ ದಡ್ಡರಿರ್ಬೇಕು ಇವರು ಗೊತ್ತಿಲ್ಲ. ಯಾಕಂದರೆ ಸಿದ್ದರಾಮಯ್ಯನ ಸಾಧಾರಣ ಮನುಷ್ಯ ಅಲ್ಲ ಅವರು. ಒಂದು ಕಪ್ಪು ಚುಕ್ಕಿ ಇಳ್ದಕ್ಕಂಥ ಒಂದು ಕ್ಲಿಯರ್ ಚೀಟಿ ಇರ್ತಕ್ಕಂಥ ಬಡವ್ರ ಪರವಾಗಿ ಹೆಣ್ಮಕ್ಳ ಪರವಾಗಿ ಇರ್ತಕ್ಕಂಥ ಏಕೈಕ ಒಂದು ನಾಯಕ, ಒಂದು ಪ್ರತಿಭಾನ್ವಿತ ನಾಯಕ ಅಂದರೆ ಸಿದ್ದರಾಮಯ್ಯ ನಮ್ಮ ಸಾಹೇಬರು. ಅಂಥವ್ರ ಬಗ್ಗೆ ಇವರು ಒಂದು ಈ ಥರ ಹೇಳ್ತಾ ಇರೋ ಸರಿಯಲ್ಲ. ಹೆಣ್ಮಕ್ಳಿಗಾದಂಥ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಹಿರಿಯದ್ದು, ಇವ್ರು ಯಾರ ಕೈಯಲ್ಲೂ ಕೊಡೋ ಯೋಗ್ಯತೆ ಇಲ್ಲ. ಈ ಕೊಟ್ಟಿದಾರಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈವನ್ ಕೊಟ್ಟಿರೋ ಸಿಂಗಲ್ ಗ್ಯಾರಂಟಿನ ಅವ್ರು ಬಿಟ್ಟಿಲ್ಲ. ಪ್ರತಿಯೊಂದು ಗ್ಯಾರಂಟಿಗಳನ್ನ ನೀಡಿಸಿ ನುಡಿದಂತೆ ನಡೆದ ಸರ್ಕಾರ ಅಂತ ಒಂದು ಟೈಟಲ್ ತಗೊಳ್ಳೋ ಒಂದು ರೇಂಜಿಗೆ ಇರ್ತಕ್ಕಂಥ ಒಂದು ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬ್ರವರು. ಇವ್ರ ಬಗ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇದೇನು ಆಗಲ್ಲ. ಗೋ ಬ್ಯಾಕ್ ರಾಜ್ಯಪಾಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು ನೀವು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ತೊಲಗುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಕರ್ನಾಟಕದ 6 ಕೋಟಿ ಜನರ ಒಂದು ಆಸೆ ಇದೆ. ಸಿದ್ದರಾಮಯ್ಯನವರೇ, ನೀವು ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು. ನೀವು ಬಡವರು, ಅಲ್ಪಸಂಖ್ಯಾತರು, ದೀನದಲಿತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ನಿಮ್ಮಂಥ ಮುಖ್ಯಮಂತ್ರಿಯವರು ಏನಾದರೂ ನಮ್ಮ ಭಾರತ ದೇಶದಲ್ಲಿ ಇದ್ದರೆ ನಂಬರ್ 1 ಮುಖ್ಯಮಂತ್ರಿ ನೀವು ಸಿದ್ದರಾಮಯ್ಯನವರು. ನೀವು ಎಸ್ ಸಿ ಎಸ್ ಟಿಗಳಿಗೆ ಏನು ನಮ್ಮ ಗುತ್ತಿಗೆಯಲ್ಲಿ ಪಾಲ್ಕೊಡ್ತಕ್ಕಂಥ ಕೆಲಸ ಇರ್ಬೋದು. ಹಿಂದೆ 2013-18 ಇದ್ದಂಥ ಸಂದರ್ಭದಲ್ಲಿ ಸುಮಾರು 65 ಭರವಸೆಗಳಲ್ಲಿ 55 ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು. ಅದರ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಜನಾಂಗ, ಹಿಂದುಳಿದ ಮತ್ತು ದಲಿತ ಜನಾಂಗವನ್ನು ಸಮಾಜಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ 5 ಭಾಗ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು. ಅದರ ಜೊತೆಗೆ ನೀವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ದೀನದಲಿತ ಜನಾಂಗವನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ನಮ್ಮ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ನಾವೆಲ್ಲ ನಿಮ್ಮ ಪರವಾಗಿದ್ದೇವೆ. ನೀವು ಧೈರ್ಯವಾಗಿ ಎದೆಗುಂದದಂಗೆ ಇರ್ತೀರಂತ ನಿಮ್ಮ ಪರವಾಗಿ ನಮ್ಮ ಕರ್ನಾಟಕದ 6 ಕೋಟಿ ಜನ ಇದ್ದೇವೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯನವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರತಕ್ಕಂಥ, ಬಿ ಜೆ ಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ರಾಜ್ಯಪಾಲರು ಗೋ ಬ್ಯಾಕ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ರಾಜ್ಯಪಾಲರು ಏನು ಬಿ ಜೆ ಪಿಯ ಏಜೆಂಟಾಗಿ ಇವತ್ತು ಸಿದ್ದರಾಮಯ್ಯನವರು ಯಾವುದೇ ಅಪರಾಧ ಮಾಡ್ದಲೇ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಒಳಗಾಗಬೇಕು ಅಂತಕ್ಕಂಥ ಆದೇಶವನ್ನು ಏನು ಮಾಡಿದರೆ ಅದನ್ನು ಖಂಡಿಸಿ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದಕ್ಕೆ ದಾವಣಗೆರೆ ಜಿಲ್ಲೆಯಿಂದ ಶೋಷಿತ ಸಮುದಾಯದ ಒಕ್ಕೂಟದಿಂದ ಎಲ್ಲರೂ ಕೂಡ ನಾವು 1000 ಜನ ಬಂದಿದ್ವಿ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಪೊಲೀಸರು ಇವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತಕ್ಕಂಥ ನೆಪ ಹೇಳಿ ಇವತ್ತು ನಮ್ಮನ್ನು ರಾಜಭವನಕ್ಕೆ ಬಿಡದಲ್ಲಿ ಅಡ್ಡ ಹಾಕಿದ್ದಾರೆ. ಇವತ್ತು ರಾಜ್ಯಪಾಲರು ಮಾಡ್ತಿರ್ತಕ್ಕಂಥ ದುಷ್ಕೃತ್ಯವನ್ನು ಹಿಂಪಡಿಬೇಕು. 80% ಜನಸಂಖ್ಯೆ ಇರತಕ್ಕಂಥ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅವರ ತಪ್ಪುಗಳನ್ನ ಒಂದು ಕಪ್ಪು ಚುಕ್ಕಿ ಹುಡುಕಕ್ಕೆ 40 ವರ್ಷದಿಂದ ಆಗಲಿಲ್ಲ. ಈವಾಗ ಕಪ್ಪು ಚುಕ್ಕಿ ಹುಡುಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಪ್ಪು ಚುಕ್ಕಿ ಎಲ್ಲ ಅವ್ರ ಕಣ್ಣಿಗೆ ಏನೂ ಕಾಣಲ್ಲ. ಸಿದ್ದರಾಮಣ್ಣ ಅಂತಂತಂದರೆ ರಾಜ್ಯ ಕಂಡ ಇಡೀ ದೇಶದಲ್ಲಿ ಅಪ್ರತಿಮ ನಾಯಕ ಅಂತಂದರೆ ಸಿದ್ದರಾಮಣ್ಣೆ. ಹಿಂದುಳಿದವ್ರದ ದೇವರಾಜರ ಸರ ಪ್ರತಿರೂಪನೇ ಸಿದ್ದರಾಮಣ್ಣ. ಸೊ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ 80% ಅವರ ಬೆನ್ನಿಗೆ ನಿಂತಿದೆ. ಇನ್ನೂ 3 ವರ್ಷ ಕಂಪ್ಲೀಟ್ ಮಾಡ್ತಾರೆ, ಇದರಲ್ಲಿ ಯಾವುದೇ ಥರದ ಅನುಮಾನ ಬೇಡ.